ಹಾಯ್ ಸ್ನೇಹಿತರೇ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಮಹತ್ವದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಶಾ ಕನ್ನಡ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಶೇರ್ ಮಾಡಿ. ಈಗ ನಾವು ಯುಗಾದಿ ಹಬ್ಬದ ಮಹತ್ವದ ಬಗ್ಗೆ ತಿಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೇ, ಭಾರತವು ವೈವಿಧ್ಯಮಯ ದೇಶವಾಗಿದ್ದು ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಗೆ ಸೇರಿದ ಜನರು ವಾಸಿಸುತ್ತಾರೆ. ಆದ್ದರಿಂದ ವರ್ಷಪೂರ್ತಿ ನೀವು ವಿವಿಧ ಹಬ್ಬಗಳು ಮತ್ತು ಸಂದರ್ಭಗಳಿಗೆ ಸಾಕ್ಷಿಯಾಗುತ್ತೀರಿ. ಏಪ್ರಿಲ್ ತಿಂಗಳ ದೇಶಾದ್ಯಂತ ಪ್ರಾದೇಶಿಕ ಹೊಸ ವರ್ಷದ ಆಚರಣೆಗಳನ್ನು ಪ್ರಾರಂಭಿಸುತ್ತದೆ. ಜನರು ಉತ್ಸಾಹದಿಂದ ಆಚರಿಸುವ ಪ್ರಾದೇಶಿಕ ಹೊಸ ವರ್ಷದ ಹಬ್ಬಗಳಲ್ಲಿ ಯುಗಾದಿಯು ಒಂದು. ಯುಗಾದಿಯ ಮಹತ್ವ. ಯುಗಾದಿ ಅಥವಾ ಯುಗಾದಿ ಎಂಬುದು ಸಂಸ್ಕೃತ ಪದಗಳಾದ ಯುಗ ಅಂದರೆ ವಯಸ್ಸು ಮತ್ತು ಆದಿ ಎಂಬ ಪದದಿಂದ ಬಂದಿದೆ. ಆದ್ದರಿಂದ ಇದರ ಅರ್ಥ ಹೊಸ ಯುಗದ ಆರಂಭ. ಯುಗಾದಿ ಅಥವಾ ಯುಗಾದಿಯ ದಿನದಂದು ಬ್ರಹ್ಮದೇವರು ಈ ಭೂಮಿಯನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಎಂದು ಹಲವಾರು ಹೇಳುತ್ತಾರೆ. ಐತಿಹಾಸಿಕ ದಾಖಲೆಗಳು ಮತ್ತು ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಯುಗಾದಿಯು ಚೈತ್ರ ಮಾಸದ 15 ದಿನಗಳ ಮುಂಜಾನೆ ಶ್ರೀಕೃಷ್ಣನ ನಿರ್ಣಯವು ಪ್ರಾರಂಭವಾದ ದಿನವಾಗಿದೆ ಮತ್ತು ಈ ದಿನವು ಕಲಿಯುಗದ ಆರಂಭವನ್ನು ಗುರುತಿಸುತ್ತದೆ. ಆದ್ದರಿಂದ ಯುಗಾದಿ ಹಬ್ಬವು ಕಲಿಯುಗದ ಆರಂಭದೊಂದಿಗೆ ಸಹ ಸಂಬಂಧ ಹೊಂದಿದೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳದ ತೆಲುಗು, ಕನ್ನಡ, ಕೊಡವ ಮತ್ತು ತುಳು ಸಾಂಸ್ಕೃತಿಕ ಹಿನ್ನೆಲೆಗೆ ಸೇರಿದ ಜನರು ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಸ್ನೇಹಿತರು, ವಿಸ್ತೃತ ಕುಟುಂಬ ಮತ್ತು ಸಂಬಂಧಿಕರು ಯುಗಾದಿ ಶುಭಾಶಯಗಳು ಮತ್ತು ಉತ್ತಮ ಆಹಾರದೊಂದಿಗೆ ಘಟನಾತ್ಮಕ ದಿನವನ್ನು ಒಟ್ಟುಗೂಡಿಸುತ್ತಾರೆ ಮತ್ತು ಆನಂದಿಸುತ್ತಾರೆ. ಆದ್ದರಿಂದ ಯುಗಾದಿಯು ಜನರ ನಡುವೆ ಪ್ರೀತಿಯನ್ನು ಆಚರಿಸುತ್ತದೆ. ದಿನವು ಸಾಮಾನ್ಯವಾಗಿ ಸುಗಂಧ ತೈಲ ಮತ್ತು ಪ್ರಾರ್ಥನೆಗಳೊಂದಿಗೆ ಧಾರ್ಮಿಕ ಸ್ನಾನದಿಂದ ಪ್ರಾರಂಭವಾಗುತ್ತದೆ. ಹಿಂದೂ ನಂಬಿಕೆಯ ಪ್ರಕಾರ ಭಗವಾನ್ ಬ್ರಹ್ಮ ಸೃಷ್ಟಿಕರ್ತ ಈ ಮಂಗಳಕರ ದಿನದಂದು ಭೂಮಿಯನ್ನು ಸೃಷ್ಟಿಸಲು ಪ್ರಾರಂಭಿಸಿದನು. ಯುಗಾದಿಯು ಭಗವಾನ್ ಶ್ರೀ ಮಹಾವಿಷ್ಣುವಿನ ಹಲವಾರು ಹೆಸರುಗಳಲ್ಲಿ ಒಂದಾಗಿದೆ. ಭಗವಾನ್ ವಿಷ್ಣುವನ್ನು ಯುಗಾದಿ ಕೃತ ಎಂದು ಸಂಬೋಧಿಸಲಾಗುತ್ತದೆ. ಅವನು ಯುಗಗಳ ಸೃಷ್ಟಿಕರ್ತ. ಆದ್ದರಿಂದ ಈ ದಿನವು ಸಮಯದ ಅಂಶದ ಸೃಷ್ಟಿಕರ್ತನಾದ ಪರಬ್ರಹ್ಮವನನ್ನು ಪೂಜಿಸಲು ಅತ್ಯಂತ ಮಂಗಳಕರ ದಿನವಾಗಿದೆ. ಯುಗಾದಿ ಐತಿಹಾಸಿಕ ಮಹತ್ವ. ಜ್ಯೋತಿಷ್ಶಾಸ್ತ್ರದ ಲೆಕ್ಕಾಚಾರಗಳ ಪ್ರಕಾರ ಕ್ರಿಸ್ತಪೂರ್ವ 18/2/3102 ಅನುರೂಪವಾಗಿರುವ ಚೈತ್ರದ ಪ್ರಕಾಶಮಾನವಾದ 15 ದಿನಗಳ ಮುಂಜಾನೆ ಶ್ರೀಕೃಷ್ಣನ ನಿರ್ಣಯವನ್ನು ಪ್ರಾರಂಭಿಸಲಾಯಿತು ಮತ್ತು ಈ ದಿನವು ಕಲಿಯುಗದ ಆರಂಭವನ್ನು ಸಹ ಸೂಚಿಸುತ್ತದೆ. ಹಾಗಾಗಿ ಯುಗಾದಿಯು ಕಲಿಯುಗದ ಆರಂಭವೆಂದು ನಂಬಲಾಗಿದೆ. ಮಹಾನ್ ಗಣಿತಜ್ಞರಾದ ಭಾಸ್ಕರಾಚಾರ್ಯರು ಕೂಡ ಯುಗಾದಿಯು ಹೊಸ ವರ್ಷ ಮತ್ತು ತಿಂಗಳ ಪ್ರಾರಂಭದ ಐತಿಹಾಸಿಕ ಮಹತ್ವವನ್ನು ಪ್ರತಿಪಾದಿಸಿದ್ದಾರೆ. ಯುಗಾದಿಯನ್ನು ಭಾರತದ ವಿವಿಧ ರಾಜ್ಯಗಳಲ್ಲಿ ಸಮೃದ್ಧಿಯ ಹಬ್ಬವಾಗಿ ಆಚರಿಸಲಾಗುತ್ತದೆ. ಒಂದು ವರ್ಷದ ಆರಂಭದ ಜೊತೆಗೆ ಯುಗಾದಿ ಹಬ್ಬದ ಪ್ರಾಮುಖ್ಯತೆಯನ್ನು ಜನಸಾಮಾನ್ಯರಲ್ಲಿ ಅನುಭವಿಸಲಾಗುತ್ತದೆ. ಇದು ಪ್ರಕೃತಿಯ ಮತ್ತು ಜೀವನದ ಕಂಪನವನ್ನು ಆಚರಿಸುತ್ತದೆ. ವರ್ಣರಂಜಿತ ಹೂಗಳು ಬೆಳವಣಿಗೆಯನ್ನು ಸಂಕೇತಿಸುತ್ತವೆ ಮತ್ತು ಆದ್ದರಿಂದ ವರ್ಷದ ಈ ಸಮಯದಲ್ಲಿ ಅರಳುವ ಮಲ್ಲಿಗೆಯನ್ನು ದೇವರಿಗೆ ಹಾರಗಳ ರೂಪದಲ್ಲಿ ಅರ್ಪಿಸಲಾಗುತ್ತದೆ. ಯುಗಾದಿ ಮಹತ್ವ ಮತ್ತು ಸಾಂಕೇತಿಕತೆಯ ಅವಿಭಾಜ್ಯ ಅಂಗವಾಗಿರುವ ಹಬ್ಬದ ಅನೇಕ ಪದ್ಧತಿಗಳಿವೆ. ಅಂತಹ ಒಂದು ಪದ್ಧತಿ ಎಂದರೆ ಯುಗಾದಿ ಪಚಡಿ ಮಾಡುವುದು. ಯುಗಾದಿ ಪಚಡಿಯ ಮಹತ್ವವು ಅಪಾರವಾಗಿದೆ, ಏಕೆಂದರೆ ಇದು ಜೀವನದ ಸಾರವನ್ನು ಸಂಕೇತಿಸುತ್ತದೆ. ಈ ವಿಶೇಷ ಭಕ್ಷ್ಯವನ್ನು ಈ ರೀತಿಯ ಪದಾರ್ಥಗಳೊಂದಿಗೆ ತಯಾರಿಸಲಾಗುತ್ತದೆ.
ಬೆಲ್ಲ ಸಿಹಿ ಸಂತೋಷವನ್ನು ಸಂಕೇತಿಸುತ್ತದೆ. ಉಪ್ಪು ಉಪ್ಪು ಜೀವನದಲ್ಲಿ ಆಸಕ್ತಿ ತೋರಿಸುವುದು. ಹುಣಸೆ ಹಣ್ಣು ಹುಳಿ ಸವಾಲುಗಳನ್ನು ಸಂಕೇತಿಸುತ್ತದೆ. ಬೇವಿನ ಹೂಗಳು ಕಹಿ ಜೀವನದ ಕಷ್ಟಗಳನ್ನು ತೋರಿಸುತ್ತದೆ. ಹಸಿ ಮಾವು ಟ್ಯಾಂಜಿ ಆಶ್ಚರ್ಯಗಳು ಮತ್ತು ಹೊಸ ಸವಾಲುಗಳನ್ನು ಸೂಚಿಸುತ್ತದೆ. ಮೆಣಸಿನ ಪುಡಿ ಮಸಾಲೆ ಒಬ್ಬರ ಜೀವನದಲ್ಲಿ ಕೋಪದ ಕ್ಷಣಗಳನ್ನು ತೋರಿಸುತ್ತದೆ. ಜೀವನದ ಎಲ್ಲ ಅಭಿರುಚಿಗಳನ್ನು ಹೊಂದಿರುವ ಭಕ್ಷ್ಯವು ಮಹತ್ವದ್ದಾಗಿದೆ. ಜೀವನವು ಎಲ್ಲ ಭಾವನೆಗಳ ಮಿಶ್ರಣವಾಗಿದೆ ಎಂದು ಅದು ಕಲಿಸುತ್ತದೆ. ಈ ದಿನದಂದು ಅನುಸರಿಸುವ ಪ್ರತಿಯೊಂದು ಆಚರಣೆಗೂ ತನ್ನದೇ ಆದ ಮಹತ್ವವಿದೆ. ಮಾವಿನ ಎಲೆಗಳನ್ನು ನೇತು ಹಾಕುವುದು ಮತ್ತು ಬಾಗಿಲಿನ ಬಳಿ ಕಳಶವನ್ನು ಇಡುವುದು ಅಥವಾ ವಾರ್ಷಿಕ ಭವಿಷ್ಯವನ್ನು ಮಾಡಲು ಅರ್ಚಕರನ್ನು ಕರೆಯುವುದು ಯುಗಾದಿಯ ಮಹತ್ವ ಮತ್ತು ಸಂಕೇತದ ಭಾಗವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಈ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಅದು ಶೇರ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು.